ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಶುಕ್ರವಾರ ಅಮಾವಾಸ್ಯ ದಿನದ ವ್ಲಾಗು ಸೊ ನೋಡ್ತಾ ಇರ್ಬೋದು ಮೂರು ಮುಕ್ಕಾಲಾಗಿದೆ ಸೊ ಮೂರುವರೆಗೆ ಎದ್ದೆ ಫ್ರೆಶ್ಅಪ್ ಎಲ್ಲ ಆಗಿಬಂದು ಇವಾಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದು ಫಸ್ಟಿಗೆ ಹೊಸಲಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಡೋಣ ಅಂತೇಳಿ ಇಟ್ ಇದ್ದೀನಿ ಇನ್ನು ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದರೆ ನಾನು ನೈಟಲ್ಲೇ ಎಲ್ಲ ತೊಳೆದು ಬಿಟ್ಟಿದ್ದೆ ಸೊ ಅರ್ಶನ ಕುಂಕುಮ ಮಾತ್ರ ಇಟ್ಟಿರಲಿಲ್ಲ ಯಾಕೆಂದರೆ ಅಂದರೆ ಗುರುವಾರ ಬೇಡ ಸಂಜೆಯಲ್ಲೇ ಇಡೋದು ಬೆಳಗ್ಗೆನೇ ಎದ್ ಎದ್ದು ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆನ ಹೊಸ್ಲಿಗೆ ಅರ್ಶನ ಕುಂಕುಮ ಇದ್ದೀನಿ ಸೊ ಇವಾಗ ನಾವು ಫಸ್ಟು ಪೂಜೆನ ಹೊಸ್ಲಿಂದನೇ ಶುರು ಮಾಡಬೇಕಾಗತ್ತೆ ಸೊ ಏಕೆಂದರೆ ನಮಗೆ ಹೊಸ್ಲಿಂದನೇ ಪೂಜೆನ ಶುರು ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿಗೂ ಶುಕ್ರವಾರ ಪೂಜೆ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿಗೂ ತುಂಬ ಆನಂದ ಆಗುತ್ತೆ ಸೊ ಹೊಸಲು ಹೊಸ್ಲಲ್ಲೇ ಅದು ಲಕ್ಷ್ಮೀ ದೇವಿ ಇರೋದರಿಂದ ಸೊ ಅಲ್ಲಿಂದ ನಾವು ಶುರು ಮಾಡಬೇಕಾಗತ್ತೆ ಹಾಗಾಗಿ ಮೊದಲಿಗೆ ಹೊಸ್ಲನ್ನು ಪು ರೆಡಿ ಮಾಡ್ಕೋತಾ ಇದ್ದೀನಿ ಅರ್ಶನ ಕುಂಕುಮ ಇಟ್ಟು ಸೋ ಇವಾಗ ಪೂಜೆ ಎಲ್ಲ ಮಾಡಬೇಕು ಮತ್ತು ದೇವ್ರ ಮನೆ ಪೂಜೆ ಸಾಮಾನೆಲ್ಲ ತೊಳೆದಿಟ್ಟಿದ್ದೀನಿ ಸೊ ಅದನ್ನೆಲ್ಲ ಕ್ಲೀನ್ ಮಾ ಅದನ್ನೆಲ್ಲ ರೆಡಿ ಮಾಡಬೇಕು ರೆಡಿ ಮಾಡಿಬಿಟ್ಟು ಆ ನಂತರ ಪೂಜೆನ ಶುರು ಮಾಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ಮನಿ ಪ್ಲ್ಯಾಂಟು ತುಂಬ ಒಣ್ಗೋದು ಒಣಗೋಗೋ ಥರ ಆಗಿತ್ತು ಅದನ್ನು ಕಟ್ ಮಾಡಿಬಿಟ್ಟು ಕಟ್ಟಿದ್ದೀನಿ ಹಾಗೆ ಇವಾಗ ದೇವ್ರ ಮನೆಗೆ ಬಂದೆ ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ದೇವರು ಸಾಮಾನೆಲ್ಲ ತೊಳ್ದು ಇಟ್ಟಿದ್ದೀನಿ ಸೊ ಇವಾಗ ಅದಕ್ಕೆಲ್ಲ ಬಟ್ಟಿಟ್ಟು ಇವಾಗ ಪೂಜೆಗೆಲ್ಲ ರೆಡಿ ಮಾಡಬೇಕು ಸೊ ಎಲ್ಲದನ್ನು ಒಂದೇ ಕಡೆ ಎತ್ ಎತ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಪದೇ ಪದೇ ಎದ್ದೋಳೋದು ಬೇಡ ಅಂತ ಹೂವು ಎಲೆ ಅಡಕೆ ಕಾಯಿ ಮತ್ತು ದಿಪ್ಪೂಜೆ ಸಾಮಾನು ಎಲ್ಲ ನನಗೆ ಏನೇನು ಬೇಕು ಏನೇನು ಅವಶ್ಯಕತೆ ಇದೆ ಸೊ ಎಲ್ಲದನ್ನು ಸಲ ಎದ್ದು ಎತ್ತಿ ಇಟ್ಕೊಂಡ್ಬಿಟ್ರೆ ಮತ್ತೆ ಪದೇ ಪದೇ ಎದ್ದು ಹೋಗಿ ಬರೋ ಥರ ಇರಲ್ಲ ಸೊ ಎದ್ದು ಇದ್ದರೆ ನಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಬೇಗ ಬೇಗ ಟೈಮ್ ಆಗಿಬಿಡತ್ತೆ ಹಾಗಾಗಿ ನಾನೆಲ್ಲ ಒಂದೇ ಸತಿ ತೆಗೆದಿಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ನಾನು ಕಳ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಕಳ್ಸೋಕ್ಕೆ ನಮ್ಮದು ಕ ಅಷ್ಟಲಕ್ಷ್ಮಿ ಚೊಂಬನ್ನು ನಾನು ಕಳ್ಸೋಕ್ಕೆ ಇಡೋದು ಯಾಕಂದರೆ ನನ್ನ ಅತ್ತೆ ಮನೇಲಿ ನಮ್ಮ ಅತ್ತೆಯವರು ಬಂದಿರೋ ಅಂಥ ಪದ್ಧತಿ ಇದು ಅಷ್ಟಲಕ್ಷ್ಮಿನ ಅಷ್ಟಲಕ್ಷ್ಮಿ ಕಳ್ಸ ಇಡೋದು ಸೊ ಹಾಗಾಗಿ ನಾನು ಕೂಡ ಅದೇ ಕಳ್ಸನ ಇಟ್ಕೊಂಡು ಬಂದು ಬರ್ತಾಯಿದ್ದೀನಿ ಸೊ ನಾವು ಬೇರೆ ಬಂದ ಮೇಲೆ ನಾನು ಕೂಡ ಅದೇ ಅದೇ ನಮ್ಮ ಅತ್ತೆ ಏನು ಪಾಲಿಸ್ತಾ ಇದ್ದರೂ ಅದನ್ನು ನಾವು ಪಾಲಿಸ್ಕೊಂಡು ಅವರು ಹೇಗೆ ಮಾಡ್ತಾಯಿದ್ರು ಹಾಗೆ ನಾನು ಮಾಡಿಕೊಂಡು ಬರ್ತಾ ಇದ್ದೀನಿ ಈಗ ನಾನು ಕಳ್ಸೋಕ್ಕೆ ಒಂಬತ್ತು ಎಂಟು ಲಕ್ಷ್ಮಿಯರ್ಗೂ ಕೂಡ ಬೊಟ್ಟು ಇಟ್ಟಿದ್ದಾಯಿತು ಈಗ ನಾನು ಎಲೆನ ಹಾಕ್ಕೊಳ್ತೀನಿ ಸೊ ಎಲೆ ಬಂದು ಕ್ಲೀನಾಗಿ ಇರಬೇಕು ಯಾವುದೇ ಥರ ಮುಕ್ಕಾಗಿರಬಾರ್ದು ಚೆನ್ನಾಗಿ ಮುಂದೆಗಡೆ ತೊಟ್ಟಾಗ್ಬೋದು ಎಲ್ಲ ರೀತಿಯಲ್ಲೂ ಎಲೆ ಚೆನ್ನಾಗಿರಬೇಕು ಆ ಥರ ನೋಡಿ ತೊಗೊಳ್ಳಿ ಈಗ ನಾನು ಕಳ್ಸದ ಚೊಂಬಿಗೆ ಸ್ವಲ್ಪ ಅರ್ಶನ ಕುಂಕುಮ ಮತ್ತು ಅಕ್ಷತೆ ಮತ್ತು ಐದು ರೂಪಾಯಿದು ಒಂದು ಕಾಯಿನ್ ಸೊ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹೂವನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ನಾವು ಏನಂದರೆ ಗಂಗೆ ಪೂಜೆನ ಮಾಡ್ದಂಗೆ ಆಗುತ್ತೆ ಸೊ ಏಕೆಂದರೆ ನಾವು ಮೊದಲು ಗಂಗೆ ಪೂಜೆನ ಮಾಡಿಕೊಂಡು ಆ ನಂತರ ನಾವು ಕಳಸನ ಇಡಬೇಕಾಗತ್ತೆ ಸೊ ಈಗ ನಾವು ಎಲೆನೂ ಕೂಡ ಇದ್ದೀನಿ ಎಲ್ಲೂ ಕೂಡ ಒಂದು ಕಡೆ ಮುಕ್ಕಾಗಬಾರ್ದು ಎಲೆಗಳು ಆ ತೂತಾಗೋದಾಗಲಿ ಆ ಥರ ಆಗಬಾರ್ದು ಚೆನ್ನಾಗಿರಬೇಕು ಸೊ ನೋಡಿ ತಗೊಳ್ಳಿ ನೀವು ಅಂಗಡಿಗೆ ಹೋದಾಗ ಸೊ ತೊಗೊಂಡು ಐದು ಎಲೆನ ಹಾಕೋತಾ ಇದ್ದೀನಿ ಕೆಲವರು ಮೂರು ಎಲೆ ಹಾಕ್ಕೊಳ್ಳೋರು ಹಾಕೋತಾರೆ ಸೊ ಮೂರಿನ್ ಮೂರಿಗಿಂತ ಎಲೆ ಹಾಕ್ಕೊಳ್ಳೋದು ಬೆಟರ್ ಸೊ ಎರಡು ಮಾವಿನೆಲೆ ಎರಡು ಮೂರು ವಿಳೆದೆಲೆ ಹಾಕಿದ್ರು ಶ್ರೇಷ್ಠ ಅಂತಲೂ ಹೇಳ್ತಾರೆ ಮಾವಿನೆಲೆ ಹಾಕೋದು ತುಂಬ ಒಳ್ಳೆಯದು ಸೊ ಈಗ ವಿಳೆದೆಲೆಗೆ ನಾನು ತುದಿಗೆ ಅರ್ಶ ಮತ್ತು ಕುಂಕುಮನ ಹಾಕೋತಾ ಇದ್ದೀನಿ ಏಕೆಂದರೆ ಎಲೆಯ ತುದಿಯಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾರೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾವು ಅಲ್ಲಿಗೂ ಕೂಡ ಅರ್ಶಿನ ಕುಂಕುಮನ ಇಟ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಕಳ್ಸೋಕ್ಕೆ ರೆಡಿ ಮಾಡ್ಕೋಬೇಕಾಗತ್ತೆ ಸೊ ನಾವು ಎಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತೀವೋ ಸೊ ಅಷ್ಟು ನಮಗೆ ದೇವರು ಒಳ್ಳೆಯದನ್ನು ಮಾಡ್ತಾರೆ ಆದರೆ ನಾವು ಪೂಜೆ ಮಾಡ್ತಾಯಿದ್ದೀವಿ ನಮಗೆ ಬೇಗ ಯಾವುದು ಸಕ್ಸಸ್ ಇಲ್ಲ ಅನ್ನೋದು ತುಂಬ ತಪ್ಪಾಗುತ್ತೆ ಯಾಕಂದರೆ ನಾವು ಪೂಜೆ ಮಾಡಿದ ತಕ್ಷಣ ನಮಗೆ ಅದು ಫಲ ಸಿಗೋದಿಲ್ಲ ಅದಕ್ಕೂ ಒಂದು ಟೈಮ್ ಅನ್ನೋದಿರುತ್ತೆ ಆ ಟೈಮ್ ಬಂದಾಗ ನಮಗೇನು ಸಿಗಬೇಕೋ ಅದು ನಮಗೆ ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಜಾಸ್ತಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವುದೇ ಥರ ಪೂಜೆ ಮಾಡಬಾರ್ದು ಏನೋ ಒಂದು ಸಂಕಲ್ಪ ಮಾಡಿರ್ತೀವಿ ಆ ಸಂಕಲ್ಪ ಫಲಿಸ್ಬೇಕು ಅಂತ ದೇವಿ ಹತ್ರ ಕೇಳಿಕೊಂಡು ನಾವು ಪೂಜೆ ಮಾಡಬೇಕಾಗತ್ತೆ ಸೊ ಹಾಗೆ ಈಗ ಶುಕ್ರವಾರ ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ನಾನು ಎಲ್ಲ ಕ್ಲೀನಾಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಕಾಯಿನೂ ಕೂಡ ಅರಶಿನ ಎಲ್ಲ ಹಚ್ಚಿ ಇಟ್ಟಿದೆ ಸೊ ಅಲ್ಲಿ ಅಚ್ಚಿ ಇಟ್ಟು ಸೊ ಇವಾಗ ಅದಕ್ಕೆ ಕುಂಕುಮ ಅರಶಿನ ಎಲ್ಲನೂ ಹಾಕಿ ಈಗ ಕಳಸನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಯಾವುದೇ ರೀತಿ ತಾಳಿನ ಕಟ್ಟೋದಿಲ್ಲ ಏಕೆಂದರೆ ನಮ್ಮ ಅತ್ತೆ ಮನೇಲೂ ಕೂಡ ಯಾವುದೇ ರೀತಿ ತಾಳಿನ ಹಾಕ್ತಾ ಇರಲಿಲ್ಲ ಹಾಗಾಗಿ ಇವಾಗ ನಾನು ಹೊಸ್ದಾಗಿ ಶುರು ಮಾಡೋದು ಅಷ್ಟು ಸರಿಯಲ್ಲ ಅಂತ ನನಗನ್ಸುತ್ತೆ ಏಕೆಂದರೆ ಅವ್ರು ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದಾರೋ ಸೊ ಆ ರೀತಿ ನಾವು ಮಾಡಬೇಕಾಗುತ್ತಲ್ವ ಹಾಗಾಗಿ ಈಗ ನಾನು ಒಂದು ಕಮಲದ ಬಟ್ಲಲ್ಲಿ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಹೋಮ್ ಅಂತ ಬರ್ಕೊಂಡು ಅದಕ್ಕೂ ಕೂಡ ಅರ್ಶಿನ ಕುಂಕುಮ ಹೂವು ಎಲ್ಲದನ್ನು ಹಾಕಿ ಇವಾಗ ಕಳ್ಸ ಕಳ್ಸನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಈಗ ಕಳ್ಸೋಕ್ಕೆ ನಾನು ಗೆಜ್ಜೆ ವಸ್ತ್ರನ ಹಾಕೋತಾ ಇದ್ದೀನಿ ಸೊ ಗೆಜ್ಜೆ ವಸ್ತ್ರ ಒಂದು ಹಾಕ್ತೀನಿ ಏಕೆಂದರೆ ತಾಳಿ ಹಾಕೋದಿಲ್ವಲ್ಲ ಆ ತಾಳಿ ನಾನು ಯಾರಾದರೂ ಪುರೋಹಿತರನ್ನ ಕೇಳಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ನಾವು ಅತ್ತೆ ಮನೇಲಿ ಹೇಗೆ ಮಾಡಬೇಕು ಸೊ ನಾವು ಕೂಡ ಇರಿ ಸೊಸೆಯಾಗಿ ನಾವು ಕೂಡ ಹಾಗೆ ಮಾಡಬೇಕಾಗತ್ತೆ ಹಾಗಾಗಿ ಯಾವುದೇ ಥರ ಚಾನ್ಸ್ ತಗೊಳ್ಳೋದು ಬೇಡ ಕೇಳಿಕೊಂಡು ಮಾಡಿಕೊಳ್ಳೋಣ ಅಂತೇಳಿ ಅಷ್ಟೇ ಸೊ ಇವಾಗ ಬಳೆನೂ ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಒಂಬತ್ತು ಬಳೆನ ಹಾಕ್ಕೊಂಡಿದ್ದೀನಿ ಹಸಿರು ಬಳೆ ಕೆಂಪು ಬಳೆ ಯಾವುದಾದ್ರೂ ಆಗ್ಬೋದು ಸೊ ನಾನಿಲ್ಲಿ ಹಸಿರು ಬಳೆನ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ಹೂವನ್ನು ಕೂಡ ಮುಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ನಾವು ಕಳಸನ ರೆಡಿ ಮಾಡೋದು ಅಂದರೆ ಒಂಥರ ಖುಷಿ ಹೆಣ್ಮಕ್ಳಿಗೆ ಸೊ ಅಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇರತ್ತೆ ಕಳಸ ಸೊ ಇದು ನಮ್ಮ ಮನೆ ದೇವರ ಕಳಸ ಸೊ ನಮ್ಮ ಮನೆ ದೇವರು ಹೆಣ್ದೇವ್ರು ಬಂದು ಕಾಳಿಕಾಂಬಾ ದೇವಿ ಸೊ ಕಾಳಿಕಾಂಬಾ ದೇವಿಗೆ ನಾವು ಕಳಸ ಇಡ್ತೀವಿ ಹಾಗಾಗಿ ನಾವು ಪ್ರತಿದಿನ ಕಳಸ ಇಡ್ತೀವಿ ಸೊ ನಾನು ಕಳಸನ ಒಂದು ಫಿಫ್ಟೀನ್ ಡೇಸ್ಗೆ ಸಲ ಕ್ಲೀನ್ ಮಾಡ್ಕೋತೀನಿ ಅಂದರೆ ಚೇಂಜ್ ಮಾಡ್ಕೋತೀನಿ ಕಾಯಿನ ಮಾತ್ರ ಚೆನ್ನಾಗಿದ್ರೆ ಅದನ್ನೇ ಕೂಡ ಇಡ್ತೀನಿ ಒಂದು ತಿಂಗಳವರೆಗೂ ಇಡ್ತೀನಿ ಏನಾದರೂ ನೀರು ಖಾಲಿಯಾಗಿದೆ ಅಂದರೆ ನೀರು ಡ್ರೈ ಆಗಿದೆ ಕಾ ತೆಂಗಿನಕಾಯಲ್ಲಿ ನೀರಿಲ್ಲ ಅನ್ನೋದಾದರೆ ಒಂದು ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಡೇಸ್ಗೆ ನಾನು ಚೇಂಜ್ ಮಾಡ್ಕೋತೀನಿ ನೀರೇನಾದರೂ ಇತ್ತು ಅಂದರೆ ನಾನು ಅದೇ ಕಾಯಿನ ಬಳಸ್ತೀನಿ ಏನೂ ಪ್ರಾಬ್ಲಮ್ ಆಗಲ್ಲ ಅದೇ ಕಾಯಿನ ಬಳಸ್ಬೋದು ಅಂದರೆ ಒಂದು ತಿಂಗಳು ಮೇಲೆ ಬಳಸ್ಬೇಡಿ ಒಂದು ತಿಂಗಳವರೆಗೂ ಆ ಕಾಯಿನ ಬಳಸ್ಬೋದು ಸೊ ಮೇಲೆ ನಾವು ತೆಂಗಿನಕಾಯಿನ ಏನು ಮಾಡಬೇಕು ಕಾಯಿ ನಾವು ಏನು ಮಾಡಬೇಕು ಚೇಂಜ್ ಮಾಡಿದಾಗ ಅನ್ನೋದಾದರೆ ನೀವು ನಾರ್ಮಲ್ ಆಗಿ ಏನಾದರೂ ಮನೇಲಿ ಸ್ವೀಟ್ ಮಾಡಿದ್ರು ಮಾಡ್ಕೋಬೋದು ಇಲ್ಲ ನಾರ್ಮಲ್ ಅಡುಗೆ ಏನಿದೆ ಅಡುಗೆಗೂ ಕೂಡ ಬಳಸ್ಕೋಬೋದು ಆದರೆ ವೆಜ್ಗೆಲ್ಲ ಬಳಸೋ ಹಾಗಿಲ್ಲ ಸೊ ಹೋ ಅದಷ್ಟೇ ಸೊ ಹಾಗೆ ಈಗ ನೋಡಿ ಎಲ್ಲ ದೇವ್ರ ಮನೆಗೆಲ್ಲ ಹೂವು ಹಾಕಿ ಫೋಟೋಗಳಿಗೆಲ್ಲ ರೆಡಿ ಮಾಡಿದ್ದಾಯ್ತು ಈಗ ಉಪ್ಪಿನ ದೀಪ ಏನಿದೆ ಸೊ ಇದು ನನ್ನ ನಾಲ್ಕನೇ ವಾರದ ಉಪ್ಪಿನ ದೀಪ ಸೊ ಇದು ಅಮಾವಾಸ್ಯೆ ದಿನ ಬಿದ್ದಿರೋದು ಶುಕ್ರವಾರ ನಿಜವಾಗ್ಲೂ ನನಗೆ ಒಂಥರ ಖುಷಿ ಅಮಾವಾಸ್ಯೆ ದಿನ ಉಪ್ಪಿನ ದೀಪ ಹಚ್ಚಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಮತ್ತು ತುಂಬ ಫಲಗಳು ಸಿಗುತ್ತೆ ನಾವು ಏನೇ ಸಂಕಲ್ಪ ಮಾಡಿಕೊಂಡ್ರೂ ಅದು ನಮಗೆ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಹಾಗಾಗಿ ನನಗೆ ತುಂಬಾ ಖುಷಿ ಇವಾಗ ಫಸ್ಟು ನಾನು ಗಣಪತಿಗೆ ಪೂಜೆ ಮಾಡ್ತಾಯಿದ್ದೀನಿ ಸೊ ಒಂದು ಬೆಳ್ಳಿ ಗಣಪತಿ ಪುಟ್ಟ ಗಣಪತಿ ಇದೆ ಫಸ್ಟು ಆ ಗಣಪತಿಗೆ ಪೂಜೆ ಮಾಡಿ ಆ ನಂತರ ನಾನು ಉಪ್ಪಿನ ದೀಪಾಗೆ ಫಸ್ಟು ಪೂಜೆ ಮಾಡ್ಕೋತೀನಿ ಏಕೆಂದರೆ ನಾವು ಲಕ್ಷ್ಮೀ ಪೂಜೆ ಮಾಡ್ತಾ ಇರೋದ್ರಿಂದ ಫಸ್ಟು ಉಪ್ಪಿನ ದೀಪಕ್ಕೆ ಪೂಜೆ ಮಾಡಿಕೊಂಡು ಫಸ್ಟು ಗಣಪತಿ ಪೂಜೆ ಆನಂತರ ಮನೆ ದೇವರ ಪೂಜೆ ಆನಂತರ ಲಕ್ಷ್ಮಿ ತಾಯಿ ಸೊ ಈ ಮೂರು ಥರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ಮಾಡ್ಕೊಳ್ತಾ ಹೋಗ್ತೀನಿ ಸೊ ಅದಾದಮೇಲೆ ನಾರ್ಮಲ್ ಪೂಜೆನ ಮಾಡ್ಕೋತೀನಿ ಸೊ ನಾನಿಲ್ಲಿ ನೈವೇದ್ಯಕ್ಕೆ ಯಾವುದೇ ಥರ ಡಿಶ್ ಮಾಡಿಲ್ಲ ಬರೀ ರಸಾಯನ ಮಾತ್ರ ಮಾಡಿದ್ದೀನಿ ಇತ್ತಲ್ವ ಸೊ ಬಾಳೆಹಣ್ಣು ಬಾಳೆಹಣ್ಣನ್ನ ಕಟ್ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಹಾಕಿಬಿಟ್ಟು ನೈವೇದ್ಯನ ಮಾಡಿದ್ದೀನಿ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಸೊ ಇವಾಗ ದೀಪ ಎಲ್ಲ ಹಚ್ಚಿದ್ದಾಯ್ತು ಇವಾಗ ಪೂಜೆನ ಶುರು ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ನಾವು ಉಪ್ಪಿನ ದೀಪ ಏನಿದೆ ಸೊ ಉಪ್ಪಿನ ದೀಪಗೆ ನಾವು ಫಸ್ಟು ಎರಡು ಕಡ್ಡಿಯಿಂದ ಮೊದಲು ಲಕ್ಷ್ಮೀ ತಾಯಿಗೆ ಪೂಜೆ ಮಾಡಿ ನಮ್ಮ ಸಂಕಲ್ಪ ಏನಿದೆ ಸಂಕಲ್ಪ ಮಾಡಿಕೊಂಡು ಆನಂತರ ನಾವು ನಾರ್ಮಲ್ ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಸೊ ನಾವು ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮನೆ ದೇವರಾದ ಕಳಸ ಏನಿದೆ ಸೊ ಕಳೆ ಕಳಸಕ್ಕೆ ನಾವು ಮೊದಲಿಗೆ ಅರ್ಶನ ಕುಂಕುಮ ಕೊಟ್ಟು ಆ ನಂತರ ನಾವು ಕೂಡ ಅರ್ಶನ ಕುಂಕುಮನ ತಗೊಂಡು ತಾಲಿಗೂ ಕೂಡ ಅರ್ಶನ ಕುಂಕುಮನ ಇಟ್ಕೊಂಡು ಪೂಜೆನ ಮಾಡಬೇಕಾಗತ್ತೆ ಪೂಜೆನ ಶುರು ಮಾಡ್ಕೋಬೇಕಾಗತ್ತೆ ಸೊ ಪೂಜೆ ಎಲ್ಲ ಫಸ್ಟು ಕಡ್ಡಿ ಬೆಳಗ್ಗೆ ಆನಂತರ ನೈವೇದ್ಯ ಮಾಡಿ ನಾವೇನು ನೈವೇದ್ಯಕ್ಕೆ ಮಾಡಿದ್ದೀವಿ ಸೊ ಪ್ರಸಾದನ ಸೊ ಅದನ್ನೆಲ್ಲ ಎಲ್ಲದಕ್ಕೂ ನೈವೇದ್ಯ ಕೊಟ್ಟು ಆ ನಂತರ ನಾವು ಕರ್ಪೂರ ಬೆಳಗ್ಗೆ ಆರತಿನ ಮಾಡ್ಕೋಬೇಕಾಗತ್ತೆ ಕೆಲವರು ಬತ್ತಿ ಹಾಕ್ಬಿಟ್ಟು ಕೂಡ ತುಪ್ಪದ ಬತ್ತಿ ಹಾಕ್ಬಿಟ್ಟು ಕೂಡ ಆರತಿ ಮಾಡ್ತಾರೆ ಬಟ್ ನಾನು ಕರ್ಪೂರ ಹಚ್ಬಿಟ್ಟು ಆರ್ತಿನ ಮಾಡ್ತೀನಿ ಸೊ ಈ ರೀತಿ ನನ್ನ ಶುಕ್ರವಾರದ ಪೂಜೆ ಇರುತ್ತೆ ಸೊ ಇವಾಗ ನಾಲ್ಕನೇ ವಾರದ ಉಪ್ಪಿನ ದೀಪ ಹಚ್ತಾ ಇರೋದ್ರಿಂದ ಮಧ್ಯದಲ್ಲಿ ಎರಡು ವಾರ ಗ್ಯಾಪ್ ಆಯಿತು ಸೊ ಹುಷಾರಿರಲಿಲ್ಲ ಮತ್ತು ಜಾತ್ರೆಗೆಲ್ಲ ಹೋಗಿದ್ವಿ ಅಂತ ಎರಡು ವಾರ ಮಿಸ್ ಆಯಿತು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಮಧ್ಯದಲ್ಲಿ ಕೆಲವೊಂದು ಸಲ ಹೆಣ್ಮಕ್ಳು ಪ್ರಾಬ್ಲಮ್ ಇದ್ದೇ ಇರುತ್ತೆ ಸೊ ಆವಾಗ ಮಿಸ್ ಆಗೇ ಆಗುತ್ತೆ ಬಟ್ ಆ ಥರ ಪ್ರಾಬ್ಲಮ್ ನನಗೇನು ಇರಲಿಲ್ಲ ಆದರೂ ಕೂಡ ಎರಡು ವಾರ ಮಿಸ್ ಆಯಿತು ಸೊ ಅದಕ್ಕೆ ಈ ವಾರ ತುಂಬ ಮೈಂಡ್ ಫ್ರೆಶ್ ಇಟ್ಕೊಂಡು ಅದು ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಬೇಕು ಅಂಥೇಳಿ ನನಗೆ ತುಂಬ ಖುಷಿ ನಾನು ಪೂಜೆ ಮಾಡಬೇಕು ಅಂದರೆ ನನ್ನ ಮೈಂಡ್ ಫ್ರೆಶ್ ಆಗಿರಬೇಕು ಮತ್ತು ನನಗೆ ಯಾವುದೇ ಥರದ ಸ್ಟ್ರೆಸ್ ಇರಬಾರ್ದು ಯೋಚನೆಗಳಿರಬಾರ್ದು ತಲೆಯಲ್ಲಿ ಸೊ ಹಾಗಿದ್ದಾಗ ನಾನು ಆ ದೇವ್ರ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಸೊ ಆವಾಗ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಒಂದೊಂದು ಸಲ ಪೂಜೆ ಮಾಡೋಕ್ಕೆ ಬೇಜಾರಾಗಿಬಿಡುತ್ತೆ ಸೊ ಅಂಥ ಟೈಮಲ್ಲಿ ನಾನು ಪೂಜೆ ಮಾಡೋದು ಮಾಡೋದೇ ಇಲ್ಲ ಯಜಮಾನ್ರು ಪೂಜೆ ಮಾಡಿರ್ತಾರೆ ಬಟ್ ಮನೇಲಿ ಪೂಜೆ ಮಾಡಲ್ಲ ನಿಲ್ಲಿಸ್ ಪೂಜೆ ಮಾಡೋದು ನಿಲ್ಲಿಸ್ತೀವಿ ಅಂತಲ್ಲ ನಾನಿಲ್ಲ ಅಂದ್ರೂ ಯಜಮಾನ್ರು ಪೂಜೆ ಮಾಡಿರ್ತಾರೆ ಸೊ ಹೀಗೆ ನನಗೆ ಯಾವಾಗ ನನ್ನ ಮನಸ್ಫೂರ್ತಿಯಾಗಿ ನಾನು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನೋ ಸೊ ಆವಾಗ ಪೂಜೆನ ನಾನು ಮಾಡ್ತೀನಿ ಸೊ ಈಗ ಕಡ್ಡಿಯೆಲ್ಲ ಬೆಳಗಿದ್ದಾಯಿತು ಈಗ ನಾನು ನೈವೇದ್ಯ ಮಾಡ್ತಾಯಿದ್ದೀನಿ ಸೊ ನೈವೇದ್ಯ ಮಾಡಿ ಎಲೆ ಅಡಿಕೆ ಮತ್ತು ಬಾಳೆಹಣ್ಣು ಇದನ್ನೆಲ್ಲ ಮುರಿದ್ಬುಟ್ಟು ಮುರಿದ್ಬಿಟ್ಟು ನೈವೇದ್ಯ ಮಾಡಬೇಕು ಸೊ ಕಾಯಿ ಒಡ್ಕೋತೀನಿ ಅಂದರೂ ಕೂಡ ಕಾಯಿ ಒಡ್ಕೋಬೋದು ಸೊ ಕಾಯಿ ನನಗೆ ಕೊಡೋರು ಇರಲಿಲ್ಲ ನಮ್ಮ ಯಜಮಾನ್ರು ಕೂಡ ನೈಟು ಲೇಟಾಗಿ ಬಂದರು ಹಾಗಾಗಿ ಸುಲ್ ಕೊಡೋರು ಇರಲಿಲ್ಲ ಹಾಗಾಗಿ ನಾನೇನು ಕಾಯಿ ಹೊಡೆದಿಲ್ಲ ಈಗ ನಾನು ರಸಾಯನ ಏನು ಮಾಡಿದ್ದೀನಿ ಅದನ್ನು ಕೂಡ ನೈವೇದ್ಯ ಮಾಡಿ ಎಲೆ ಅಡಿಕೆ ಬಾಳೆನೂ ಕೂಡ ಎಲ್ಲ ದೇವ್ರುಗಳಿಗೂ ನೈವೇದ್ಯ ಮಾಡಿ ಪೂಜೆನ ಮಾಡ್ಕೋಬೇಕಾಗತ್ತೆ ಕೆಲವೊಂದು ಮಂತ್ರಗಳನ್ನು ಓದ್ಕೊಂಡು ಮಾಡ್ಕೋಬೇಕಾಗತ್ತೆ ಸೊ ಈಗ ನಾನು ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ಲಕ್ಷ್ಮೀ ಸಹಸ್ರನಾಮ ಏನಿದೆ ಸೊ ಅದನ್ನು ಕೂಡ ಓದ್ಕೋಬೇಕು ಸೊ ನಾನು ಮೊದಲನೇ ವಾರ ಲಕ್ಷ್ಮೀ ಸಹಸ್ರನಾಮ ಫುಲ್ಲು ಓದಿದ್ದೆ ಎರಡನೇ ವಾರ ಮೂರನೇ ವಾರ ಅರ್ಧ ಅರ್ಧ ಓದಿದ್ದೆ ಸಂಜೆ ಅರ್ಧ ಬೆಳಗ್ಗೆ ಅರ್ಧ ಓದಿದ್ದೆ ಏಕೆಂದರೆ ನಾನು ಪೂಜೆ ಅಷ್ಟರಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿಬಿಡತ್ತೆ ಸಿಕ್ಸ್ ಸಿಕ್ಸ್ ತರ್ಟಿ ಆಗುತ್ತೆ ಸೊ ಈಗ ನಾನು ಸಹಸ್ರನಾಮ ಅಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಸಂಜೆ ಸ್ವಲ್ಪ ಓದೋಕ್ಕೆ ನಾನು ಇದು ಮಾಡ್ಕೊಂಡಿದ್ದೀನಿ ಏಕೆಂದರೆ ಸಂಜೆನೂ ಕೂಡ ನಾವು ದೀಪ ವಾ ಸೊ ಆ ಟೈಮಲ್ಲೂ ಕೂಡ ನಾವು ಲಕ್ಷ್ಮೀ ಸಹಸ್ರನಾಮನ ಓದ್ಕೋಬೋದು ಹಾಗಾಗಿ ಇವಾಗ ನೋಡಿ ನೈವೇದ್ಯ ಕೂಡ ಮಾಡ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವ್ರ ಮನೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ಹೀಗಿತ್ತು ನಮ್ಮ ಮನೆಯ ಶುಕ್ರವಾರದ ಅಮಾವಾಸ್ಯೆಯ ಪೂಜೆ ಸೊ ಹೀಗೆ ಪೂಜೆ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ನೆಗೆಟಿವ್ ಥಾಟ್ಸ್ ಏನೂ ಬರೋದಿಲ್ಲ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಸೊ ಅವತ್ತಿನ ದಿನ ನಮಗೆ ಎಷ್ಟು ಖುಷಿಯಾಗಿರುತ್ತೆ ಮನೆಯೆಲ್ಲ ಒಂಥರ ಪಾಸಿಟಿವ್ ವೈಬ್ಸು ಇಲ್ಲ ಅಂದರೆ ಏನೋ ಒಂಥರ ಮನೆಯೆಲ್ಲ ಒಂಥರ ಬಿಕೋ ಅನ್ನಿಸ್ತಾ ಇರುತ್ತೆ ಪೂಜೆ ಮಾಡದೇ ಇರೋ ದಿನ ಹಾಗೆ ಸೊ ಶುಕ್ರವಾರ ನಾನು ಈ ಈ ರೀತಿ ನಿಮ್ಮ ಮನಸ್ಸಿಗೆ ನೆಮ್ಮದಿಯಾಗಿ ಪೂಜೆ ಮಾಡಿದಾಗ ನನಗಂತೂ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ ಸೊ ನಿಮಗೆಲ್ಲ ಹೇಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ಇಷ್ಟೇ ಸೊ ಈ ನನ್ನ ಶುಕ್ರವಾರದ ವಿಡಿಯೋ ಪೂಜೆ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ಟೈಪ್ ಮಾಡಿ ತಿಳಿಸಿ ಸೊ ನನ್ನಿಂದ ಏನಾದರೂ ತಪ್ಪಿದರೆ ನಾನು ಅದನ್ನು ತಿದ್ಕೋತೀನಿ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ಒಬ್ರು ಕಮೆಂಟ್ ಮಾಡಿದರು ನನಗೆ ಲಾಸ್ಟ್ ಒಂದು ಟೂ ಟೂ ವಿಡಿಯೋಸಲ್ಲೇನೋ ಕಮೆಂಟ್ ಮಾಡಿದರು ನೀವು ಮಾತಾಡೋವಾಗ ಆ ಅಂತ ಜಾಸ್ತಿ ಹೇಳ್ತೀರಾ ಸೊ ಅದನ್ನು ಕಮ್ಮಿ ಮಾಡ್ಕೊಳ್ಳಿ ಅಂತ ಏನೋ ಗೊತ್ತಿಲ್ಲ ನಾನಿವಾಗ ಅಬ್ಸರ್ವ್ ಮಾಡಿದಾಗ ಹೌದು ನನಗೆ ಹಾ ಹಾ ಅನ್ನೋದು ತುಂಬಾ ಬರ್ತಾ ಇದೆ ಅನ್ನೋದು ನನಗೆ ಗೊತ್ತಾಗಿದೆ ಸೊ ಅದನ್ನು ಖಂಡಿತವಾಗ್ಲೂ ನಾನು ಅದನ್ನು ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗೆ ನನ್ನಿಂದ ಏನಾದರೂ ತಪ್ಪಾಗಿದರೆ ಸೊ ನನ್ನ ನನ್ನ ತಪ್ಪೇನಾದರೂ ಇದ್ದರೆ ಅದನ್ನು ನೀವು ಗುರುತಿಸಿ ನನಗೆ ಟೈಪ್ ಮಾಡಿ ತಿಳಿಸ್ಬೋದು ಸೊ ಅದನ್ನು ನಾನು ಸರಿ ಮಾಡ್ಕೊಳ್ಳೋದಿದ್ದರೆ ಖಂಡಿತವಾಗ್ಲೂ ಸರಿ ಮಾಡ್ಕೋತೀನಿ ಹಾಗೆ ನನ್ನ ನಮ್ಮ ನನ್ನ ವೀಡಿಯೋಗಳು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಸೊ ಅದನ್ನು ಕೂಡ ನೀವು ಕಮೆಂಟಲ್ಲಿ ತಿಳಿಸ್ಬೋದು ಸೊ ಹಾಗೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗಿದ್ರೆ ಬರಲ್ಲ ಬಾಯ್ ಸ್ನೇಹಿತರೆ ಟೇಕ್ ಕೇರ್ ಮತ್ತು ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾ ಬಾಯ್